ನಮ್ಮಲ್ಲಿ ಇವೆಲ್ಲ ಏನಂತಂದ್ರೆ ರೇರ್ ಆಗಿ ಬರ್ತಾವ ಅಷ್ಟೇ. ಇದು ಕೊಟ್ರು ವೆರೈಟಿ ಖಾರ ಜಾಸ್ತಿ ಇದೆ ಇರ್ತದೆ. ಇದು ಖಾರ ಇರುತ್ತಾ? ಇದು ಗರುಡ, ಅದು 553. ಇದು ಗರುಡ 553 ಅನ್ನುವಾಗ ಚೇಂಜ್ ಇರೋದು ಲೆಂತ್ ಅತ್ತೆ ಇದು ಅತ್ತೆ ಐತೆ ನೋಡ್ರಿ. ಇದು ಗರುಡ, ಇದು 553 ಒಂದು 2043, ಅದು 2043. ಇವ್ರು ರೈತರು ರೀ ಏಸಿಯಾಗ ಸ್ಟೋರೇಜ್ ಮಾಡಿದ್ದು ಈಗ ಇದಕ್ಕೆ ಇಟ್ಟಾರ. ಈಗ ಗ್ರಾಹಕರು ಡೈರೆಕ್ಟ್ ಆಗಿ ಇಲ್ಲಿ ಬೈ ಮಾಡ್ಬೇಕು ಅಂದ್ರೆ ಅವಕಾಶ ಇಲ್ಲ ಇದೇನೇ ಇರ್ತದೆ ಅಂದ್ರೆ. ಇದು ಬರೀ ಅಂದ್ರೆ ಹೋಲ್ಸೇಲ್ ಬೈಯರ್ಸ್ ಮಾತ್ರ ಈ ಜಾಗ. ಹೋಲ್ಸೇಲ್ ಬೈಯರ್ಸ್ಗೆ ಅಂತಲ್ರಿ, ಈ ಕಮಿಷನ್ ಏಜೆಂಟ್ ಅಂದ್ರೆ ಬೇರೆ ರೀ. ಓಕೆ, ಅಂತಂದ್ರೆ ರೈತರ ಮಾಲ್ ನಿಳಿಸ್ಕೊಂತಾರ. ಓಕೆ, ಇಳಿಸ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಅವ್ರಿಗೆ ಒಂದು ಚಲೋ ರೇಟ್ ಒದಗಿಸಾಕ ಅವ್ರಿಗೆ ಯಾರ್ಯಾರು ಖರೀದಾರ ಇರ್ತಾರಲ್ಲ ಈ ಮಾರ್ಕೆಟ್ ಒಳಗೆ ತಗೊಂಡ್ರ ಅವ್ರನ್ನ ಕರೆಸಿ ಟೆಂಡರ್ ಹಾಕಿಸ್ತಾರೆ. ಟೆಂಡರ್ ಹಾಕಿಸಿ ಅವರಿಗೆ ಅವನ್ನ ಚೀಲ ಕೊಡ್ತಾರೆ. ಇವ್ರಿಗೆ ಏನಂತಂದ್ರೆ RTGS ಮಾಡಿಸ್ತಾರೆ. ಓಕೆ, ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾನೊಬ್ಬ ಗ್ರಾಹಕ, ನನಗೊಂದು 5 KG ಬೇಕು, ಹಂಗ ಕೌಂಟರ್ ಸೇಲರ್ಗೆ ಇಲ್ಲಿ ಬರ್ತೇನೆ. ಹಾ, ಸೊ ಇಲ್ಲಿ ಆ ತರ ಬೈ ಮಾಡಕ್ಕೆ ಅವಕಾಶ ಇಲ್ಲ ಕೌಂಟರ್ ಸೇಲರ್. ಓಕೆ ಓಕೆ, ಹೋಲ್ಸೇಲ್ ಹ್ಯೂಜ್ ಇದರಲ್ಲಿ ಮಾಡ್ತಾರೆ. ಈಗ ರೈತರು ಬಂದ್ರು ಬಳ್ಳಾರಿ. ನಮಸ್ತೆ ನಮಸ್ತೆ ಸರ್. ಸೊ ನೀವು ಮೆಣಸಿನ್ಕಾಯಿ ಬೆಳೆಯೋದಾ? ಯಾವ ಯಾವ ಊರು ನಿಮ್ದು? ಬಳ್ಳಾರಿ ಬಾಗಲಾಗಿ ಹಳ್ಳಿ ಸರ್. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಯಾವ್ಯಾವ ತರ ಮೆಣಸಿನ್ಕಾಯಿ ಬೆಳಿತೀರಾ ನೀವು? 553 ಸೀಸನ್ ಬ್ಯಾಡಿಗೆ. ಓಕೆ, ಬ್ಯಾಡಿಗೆ ಸರ್. ಇದು ಲಾಭದಾಯಕ ಬೆಳೆನಾ ಹೇಗೆ? ಈಗ ಯಾರಾದ್ರೂ ಬೇರೆಯವರು ಶುರು ಮಾಡ್ಬೇಕು ಅಂತ ಅಂದ್ರೆ ಇದು ಲಾಭದಾಯಕವಾಗಿರುತ್ತಾ ಅಥವಾ ಹೇಗೆ? ಪ್ರಾಫಿಟ್ ಜಾಸ್ತಿ ಬರುತ್ತಾ ಸರ್? ಬೆಳೆ ಇಳುವರಿ ಇಲ್ಲ ಸರ್ ಈ ವರ್ಷ. ಅಲ್ಲ, ಈ ವರ್ಷದ ಬಿಟ್ಬಿಡಿ ಅಂದ್ರೆ ಪ್ರತಿ ವರ್ಷ ಇತ್ತು ಸರ್. ಅದಕ್ಕೆ ಆಗಿನ ಏನು ನಮ್ಗೆ ರೈತರಿಗೆ ಇನ್ನು ಸಾಗುವಳಿ ಎಷ್ಟು ಮಾಡ್ತೀವಿ? 20-30 ಸಾವಿರ ಉಳ್ತಿದ್ವಿ. ನಿಮ್ದು ಎಷ್ಟು ಎಕರೆ ಇದೆ? ಎಷ್ಟು ಎಕರೆ ಇದೆ? ನಮ್ದು ಒಂದು 4 ಎಕರೆ 5 ಎಕರೆ ಸರ್. 4 ಎಕರೆ 1 ಎಕರೆಗೆ ಅಂದಾಜು ಎಷ್ಟು ಬರ್ಬೋದು? 1 ಎಕರೆಗೆ ಒಂದು 10 ಕ್ವಿಂಟಲ್ನಿಂದ 15 ಕ್ವಿಂಟಲ್. ಕೆಲವು ಕಡೆ ಈ ದ್ವಾಮ್ ಅಂತೇಳಿ ಬಂದಿದೆ ಸರ್, ವೈರಸ್ ಟೈಪ್ ಅಲ್ಲ, ಇದು ಕಣ ಬಿದ್ರೆ ಒತ್ತಲಾರ್ದಂತ ದ್ವಾಮ್ ಬಂದದ. ಒಂದು ಹುಳ ಹುಳ ದ್ವಾಮ್ ಹುಳ ಅಂದ್ರೆ ಕಣ್ಣಿಗೇನು ಕಾಣ್ತಾ ಇಲ್ಲ, ಅದು ಮೊಬೈಲ್ ಇಲ್ಲ ಅಂದ್ರೆ ಬಟ್ಟೆ ಮೇಲೆ ಕುಂದಿರ್ತದೆ. ಬಟ್ಟೆ ಮೇಲೆ ಕುಂತು ಆ ಗಿಡನ ಅಚ್ಚನ ಗಿಡನ ಒಂಥರ ಕರಿ ಕರಿ ಗಿಡನು ಮಾಡಿಬಿಡ್ತತೆ. ಫುಲ್ ಎಲೆನೂ ಏರಿಬಿಡ್ತತೆ, ಹೂವನು ಏರಿಬಿಡ್ತವೆ. ಹೂವು ತೆಗೆದು ನೋಡಿ ಅದನ್ನ ತಗೊಂಬಂದು ಹೂವನ ಒಳ್ಳೆ ಒಂದು ಪ್ಯೂರ್ ಎಣ್ಣೆಯಲ್ಲಿ ಹಾಕಿದ್ರು ಕೂಡ ಹೂವು ಅದು ಮ್ಯಾಗೆದ್ದು ಬರುತ್ತೆ ಹುಳ. ಅಂತ ಒಂದು ದಾಮೋರಿ ಟೈಪ್ ಬಂದ್ಬಿಡತ್ತೆ ಅದು. ಪ್ರತಿ ಒಂದು ಊರು ಅಡ್ಡಿಬಿಡತ್ತೆ. ಬಟ್ಟೆ ಮೇಲೆ ಕುಂತ್ರೂ ಸಣ್ಣದು ಅಂದ್ರೆ ಮೊದಲು ನಮ್ಮ ಕೋಳಿ ಮೇಲೆ ಏನಂತೇಳಿ ಬರ್ತದೆ ಸರ್, ಆ ಟೈಪ್ ಏನು ಈಗ ಸ್ಟಾರ್ಟ್ ಆಗಿದೆ ಅಂತ ಫುಲ್ ಸರ್. ಇಡೀ ಅಂದ್ರೆ ಇಂಥ ರೋಲ ಹೊಡೆದತ್ತೆ ಅನ್ನಂಗಿಲ್ಲ. ಔಷಧಿ ಬಂದಿಲ್ಲ ಇನ್ನು. ಔಷಧಿ ಹೊಡೆದು ಹೊಡೆದು 4-5 ಸಾರಿ ಹೊಡೆದು ನೋಡಿ ಅದನ್ನೆಲ್ಲ ತೆಗೆದು ಮತ್ತೆ ಸತ್ತಿಲ್ಲ ಅಂತೇಳಿ ಬಿಡ್ಬಿಟ್ಟಿವಿ. ಕಾಯಿ ಏನು ಬಿಡ್ತಲ್ರಿ, ಒಂದು ಹುಳ ಕುಂದಿರ್ತಾವ, ಅದು ತೂತಾಕಿರ್ತ. ತೂತಾಕಿ ಮಳಿ ಏಕಾರ ಹೆಚ್ಚು ನೋಡು, ಹನಿ ಎರ್ದ ಓತಪ್ಪ ಅಂದ್ರೆ ಕಾಯಿ ಕೆಟ್ಟ. ಆ ಹುಳ ಕುಂದಿರ್ತ ನೋಡು, ತೂತಾಕರ. ಆ ತೂತ್ ನೆಲಿಂದ ನೀರು ಹೋಗುತ್ತೆ. ನೀರು ಹೋಗಿ ಡ್ಯಾಮೇಜ್ ಆಗಿದೆ. ಏನೆಲ್ಲ ಗೊಬ್ಬರ ಹಾಕ್ತಾರೆ? ಯಾವ್ಯಾವ ರೀತಿಯ ಗೊಬ್ಬರ ಹಾಕ್ತಾರೆ? ಮಳಿಗೆ ಅವಲಂಬಿಸಿ ಅವ್ರು ಬೆಳೆ ಇದ ಮಾಡ್ತಾರೆ. ಇವ್ರದ್ದು ಏನೈತೆ ಅಂತಂದ್ರೆ ಇವರು ನೀರಾವರಿ ಗೊಬ್ಬರ ಗಿಬ್ಬರ ಜಾಸ್ತಿ ಇವ್ರು ಇದು ಮಾಡ್ತಾರೆ. ಯಾವ ತರ ಜಾಗ, ಯಾವ ತರ ಭೂಮಿ ಇದಕ್ ಜಾಸ್ತಿ ಮೆಣಸಿನ ಬೆಳೆಯಕ್ಕೆ? ಎಂತ ಭೂಮಿ, ಎಂತ ಭೂಮಿ ಚಲೋ ಇರುತ್ತೆ? ಕಪ್ಪು ಭೂಮಿ. ಕಪ್ಪು ಭೂಮಿ. ಓಕೆ ಓಕೆ. ಇವ್ರದ್ದು ಇವ್ರು ಇಳೆವರೆ ಜಾಸ್ತಿ ಇರ್ತೈತ್ರಿ, ಇವ್ರದ್ದು ಇಳೆವರೆ ಕಡಿಮೆ ಇರ್ತದೆ. ಮಳೆ ಅವಲಂಬಿತ ಇವ್ರದ್ದು ಬೆಳೆ. ಈ ಮಳೆ ಆದ 1 ಲಕ್ಷ ಖರ್ಚು ಸರ್. 1 ಎಕರೆ ಕಂಪಲ್ಸರಿ ಆಗಿ 1 ಎಕರೆ ಖರ್ಚು, 1 ಲಕ್ಷ ರೂಪಾಯಿ ಖರ್ಚು. ಅಂದ್ರೆ ಈಗ ಬೀಜ ಗೊಬ್ಬರ ಕೂಲಿ ಆಳು 1 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಗೆ ಒಂದು ಎಕರೆಗೆ ಆದಾಯ ಎಷ್ಟು ಬರುತ್ತೆ? ಹೋದ ಸಾರಿ ಎಲ್ಲ ಒಂದು 40-50 ಸಾವಿರ ಉಳಿತಿತ್ತು ಸರ್, ಎಲ್ಲ ಖರ್ಚು ಮಾಡ್ಲಿಕ್ಕೆ. ಹೋದ ಸಾರಿ ಆ ಸಾರಿ ಅಂದ್ರೆ ಈಗ 3 ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್. ಇದು ಅಂದ್ರೆ ಮಚ್ಚೆ ರೋಗನಾ? ಮಚ್ಚೆ ರೋಗ
ಹೊಸದಾಗಿ ಬಂದಿದೆ ಮಳಿ ಹತ್ತಾಗಿ ಬಂದಿರ್ತೀನಿ ಅವ್ರು ಮಳಿ ಏನ ಆಗ್ತದೆ ಮಶ್ರೂಮ್ ಇದು ಬಂದ್ರೆ ಕ್ವಾಲಿಟಿ ಹೋಗ್ಬಿಡುತ್ತಲ್ವಾ ಇದು ಬಂದ್ರೆ ಕ್ವಾಲಿಟಿ ಹೋಗ್ಬಿಡುತ್ತೆ ಡಿಮ್ಯಾಂಡ್ ಇದು ಹೋಗ್ಬಿಡುತ್ತೆ ಇದು ಕಪ್ಪ ಕಪ್ಪಗೆ ಇದೆಯಲ್ಲ ಇದು ಅದೇ ಮಚ್ಚೆ ರೋಗ ಅಂತ ಇದು ಸರ್ ಮೇನ್ ಗಿಡದಾಗೆಲ್ಲ ಬಾರಿ ಚೆನ್ನಾಗಿರ್ತತ್ರಿ ಇದು ಹಾ ಆ ರೋಗ ಬಂದ ಮೇಲೆ ಹಿಂಗಾಗ್ಬಿಟ್ಟತ್ತದೆ ಇದನ್ನ ಈಗ ನೋಡ್ರಿ ನಾವು ಇಲ್ಲಿ ಇದೀವಲ್ಲ ನಾವು ರೈತರ ಹೇಳ್ತೀವಿ ಅವ್ರು ಟೆಂಡರ್ ಹಾಕಲ್ಲ ಓ ತಗೊಳ್ಳಲ್ಲ ಯಾರು ಇದನ್ನ ಈ ಕಾಯಿನ ಯಾರು ಟೆಂಡರ್ ಹಾಕಿರಲ್ಲ ಚೀಲ 55 ರೂಪಾಯಿ ಒಂದ್ ಚೀಲ ಬರೀ 55 ಖಾಲಿ ಚೀಲ 55 ರೂಪಾಯಿ ಇಲ್ಲಿ ನಮ್ ಬಳ್ಳಾರಿಯಿಂದ ಇಲ್ಲಿ ತರ 100 ರೂಪಾಯಿ 40 ರೂಪಾಯಿ ತುಂಬಕ್ಕ ಒಟ್ಟು ಎಷ್ಟು ಖರ್ಚು ಬರುತ್ತೆ ಇಲ್ಲಿ ತಂದು ನಾವು ಮಾರಾಟ ಮಾರ್ಲಿಕ್ಕೆ 800-1000 ರೂಪಾಯಿ ಬರೇ ಖರ್ಚು ಬರುತ್ತೆ ಸರ್ ಇಲ್ಲಿ ತಂದು ಮಾರಕ್ಕ ಮೊನ್ನೆ ಒಂದ್ 24 ಚೀಲ ನಾನೇ ಕಳ್ಸಿದ್ ಇದೇ ಟೈಪೆ ಒಬ್ರು ಯಾರು ಟೆಂಡರ್ ಹಾಕಿಲ್ಲ ಟೆಂಡರ್ ಹಾಕಿಲ್ಲ ಆದ್ರಿಂದ ಇಲ್ಲಿಗೆ ನಾವು ಅಲ್ಲಿ ಇಲ್ಲಿ ತಂದಿದ್ದಕ್ಕೂ ಮಾರ್ಕೆಟ್ಗೆ ಇನ್ನ 600 ರೂಪಾಯಿ ಕೈಯಿಂದ ಬಿತ್ತು ಕೈಯಿಂದ ಬಿತ್ತು ಆದ್ರ ನಾವ್ ಇಲ್ಲಿ ತಂದಕ್ ನಾವು ದುಡ್ಡು ಮಾರ್ಕೆಟಿಗೆ ಕೊಟ್ಟೋದಂಗ ನಮ್ಮ ಆಸೆ ಏನಂದ್ರೆ ಆಸೆ ಏನಂದ್ರೆ ಇಲ್ಲಿಗೆ ಬಂದ್ರೆ ಏನಂದ್ರೆ ಒಂದ್ 1,000 3,000 ಏನಾದ್ರು ಬುಡಕ್ಕೆ ನಾವು ಕಾಯಿ ಅಂತ ಕಳಿಸಿವಿ ನಾವು ಅಲ್ಲಿಂದ ತಂದು ಇವ್ರಿ ದುಡ್ಡು ಅಂದ್ರೆ ಬೇರೆಯವ್ರಿಗೆ ದುಡ್ಡು ಕೊಡಕ್ ನಾವೇನಿದಲ್ಲ ನಾವು ಹಾಳಾಗೋಗಿದ್ದೆ ಹೆಂಗಂದ್ರೆ ಇಲ್ಲಿ ಬಂದ್ರೆ ಏನಾದ್ರು ನಮ್ಗೆ ಒಳ್ಳೇದಾಗುತ್ತೆ ಬುಳ್ತೈತೆ ಒಂದ್ 1,000 ಅಂತ ಬಂದ್ವಿ ಸೊ ಈ ರೋಗ ಬಂದು ಈ ತರ ಸಮಸ್ಯೆ ಈ ರೋಗ ಇಲ್ಲ ಅಂದ್ರೆ ನಿಮ್ಗೆ ಬ್ಯಾಡಗಿ ಮಾರ್ಕೆಟಿಗೆ ತಂದ್ರೆ ಏನು ಉಪಯೋಗ ನಿಮ್ಗೆ ಈ ರೋಗ ಇರಲಿಲ್ಲ ಅಂದ್ರೆ ಈಗ ಈ ರೋಗ ಇರಲಿಲ್ಲ ಅಂದ್ರೆ ನಮ್ಗೆ ಉಪಯೋಗ ಕಾಂಪಿಟೇಟಿವ್ ರೇಟ್ ಸಿಗ್ತದೆ ಒಬ್ಬರಿಂದ ಒಬ್ರು ಮಾಲೀಕ ಬರ್ತಾರ ಟೆಂಡರ್ ಹಾಕ್ತಾರ ಚಲೋ ರೇಟ್ ಸಿಗ್ತದೆ ಈಗ ನಮ್ ಪ್ರಶ್ನೆ ಏನಂದ್ರೆ ಬ್ಯಾಡಗಿ ಮಾರ್ಕೆಟ್ಗೆ ತರೋದ್ರಿಂದ ನಿಮ್ಗೆ ಏನು ಲಾಭ ಅಂತ ಬ್ಯಾಡಗಿ ಈಗ ನಮ್ಮ ಅಲ್ಲೊಬ್ರು ಹೇಳಿದ್ರು ಶಾಪುರ್ ಐತಿ ರಾಯಚೂರ್ ಐತಿ ಎಲ್ಲಾ ಕಡೆ ಮಾರ್ಕೆಟ್ ಐತಿ ಬಟ್ ಬ್ಯಾಡಗಿಗೆ ತರೋದ್ರಿಂದ ನಿಮ್ಗೆ ರೈತರಾಗಿ ನಿಮ್ಗೆ ಏನು ಉಪಯೋಗ ಈಗ ನಮ್ಮ ದೇಶದಲ್ಲಿ ಅಂದ್ರೆ ಬ್ಯಾಡಗಿ ಗುಂಟೂರು ಇವೆರಡು ಮಾತ್ರ ನಮ್ಮ ದೇಶದಲ್ಲೇನೆ ನಂಬರ್ 1 ಮಾರ್ಕೆಟ್ಗಳು ಆದ್ರಿಂದ ಇಲ್ಲಿ ವ್ಯಾಪಾರಸ್ಥರು ಬೇರೆ ಕಡೆಲಿಂದ ಇಲ್ಲಿಗೆ ಬರ್ತಾರೆ ಬಳ್ಳಾರಿಯಾಗನು ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲಾರು ಇಲ್ಲೇ ಜಾಸ್ತಿ ಬಯರ್ಸ್ ಬರೋದ್ರಿಂದ ಬಹಳಷ್ಟು ವ್ಯಾಪಾರಸ್ಥರು ದೊಡ್ಡ ಯಾವಾಗ ಮಾರುಕಟ್ಟೆ ಮತ್ತೆ ಬೆಳೆ ಚೆನ್ನಾಗಿ ಬಂದ್ರೆ ನಿಮ್ಗೆ ಲಾಭದಾಯಕವಾಗಿರುತ್ತೆ.